ಕನ್ಗ್ರ್ಯಾಚುಲೇಷನ್ಸ್, ನಿಮಗೆ ಗಂಡು ಮಗು ಆಗಿದೆ. ಥ್ಯಾಂಕ್ ಯು ಡಾಕ್ಟರ್. ಏನು ನಿನ್ ಗಲಾಟೆ ನೋಡಿ, ಊಟ ಮಾಡಕ್ಕೆ ಎಷ್ಟು ಹಠ ಮಾಡ್ತಿದ್ದಾನೆ ಅಮೇತ್. ಹಾಗೆಲ್ಲ ಹಠ ಮಾಡಬಾರ್ದು, ಜಾಣ ಮರಿಯಾಗಿ ತಿನ್ಬೇಕು. ರಾಮು ತಿಂದೇನೆ, ನಾನು ತಿನ್ನೋನು. ರಾಮುಗ್ ನೀನ್ ತಿನ್ಸು, ಅಮ್ಮ ನಿಂಗ್ ತಿನ್ನಿಸ್ತಾಳೆ. ಹಾಗಾದ್ರೆ ನಾನೊಂದ್ ತುತ್ತು ತಿಂತೀನಿ, ಆ ಜಾಣಿಗೆ ಒಂದ್ ತುತ್ತು ತಿನ್ನಿಸ್ತೀನಿ. ಏನು ಬೇಕಾಗಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ತಿನ್ನು, ಎಲ್ಲ ಒಂದೇ ಆಗಿರತ್ತೆ. ತಿನ್ನು, ತಿನ್ಸು. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಮಾಡಿ ಮುಗಿಸ್ತೀನಿ. ಏಯ್, ಕೆಲಸ ಸರಿಯಾಗಿ ಮಾಡಿ ಮುಗಿಸಿದ ಮೇಲೇನೆ ಇದು. ಅಯ್ಯಯ್ಯೋ, ಅದಕ್ಕೆ ಅವಳು ಹೆದರ್ಕೊಂಡು ಮಗುನ ಎತ್ಕೊಂಡು ಓಡ್ ಬಂದಿದ್ದಾಳೆ. ಯಾಕೆ ಆನೆ ಅಂದ್ರೆ ಅವಳಿಗೆ ಭಯನ? ಹೌದೌದು. ಇಲ್ಲ ರೀ, ಸಾಕಿದಾನೆ, ಅದು ಏನು ಮಾಡಲ್ಲ. ಅಯ್ಯೋ ದೇವ್ರಿ, ಇವ್ರಿಗೆ ಹಂಗೆ ಹೇಳಿ, ನಾನು ಒಂದು ಆನೆ ಸಾಕಿದ್ದೆ, ನಮಗೂ ಒಂದು ಗಂಡು ಮಗು ಇತ್ತು, ಅದು ಹಿಂಗೇನೆ ಯಾವಾಗಲೂ ಆನೆ ಜೊತೆ ಆಟ ಆಡ್ತಾನೆ ಇರೋದು. ಒಂದಿನ ಆನೆಗೆ ಮದ ಬಂದು ನನ್ನ ಮಗುನ ಸೊಣ್ಣಿಂದ ಎತ್ತಾಕಿ ಕಾಲಿನ ತುಳಿದು ಕೊಂದ್ಬಿಡ್ತು ಕಣ್ರವ. ಆವತ್ತಿಂದ ನನ್ನ ಹೆಂಡತಿ ಹುಚ್ಚಿ ಹಿಡಿದು ಬಿಡ್ತು, ಎಲ್ಲ ಆನೆ ಕಂಡ್ರು ಹೆದರ್ಕೋತಾಳೆ, ಯಾವ ಮಗ ನೋಡಿದ್ರು ನನ್ ಮಗು ನನ್ ಮಗು ಅಂತ ಅಳ್ತಾಳೆ. ಸಾಕಿದಾನೆ, ಮಗುನ್ ತುಳಿದು ಕೊಂದು ಬಿಡ್ತ. ಕಾಡು ಪ್ರಾಣಿ ಊರ್ ಪ್ರಾಣಿ ಆಗತ್ತೆ ಅನ್ರವ, ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಆನೆ ಒಂದ್ ಮೃಗ ತಾನೆ. ಯಾಕೆ ಓಡ್ಬರ್ತಾ ಇದ್ಯಾ? ನಮ್ಮ ಅಮಿತ್ನ ರಾಮು ತುಳು ಸಾಯಿಸ್ಬಿಡ್ತು. ಹೇಮಾ, ಹೌದ್ರಿ, ನೀವೇ ಬಂದ್ ನೋಡಿ. ಯಾಕ್ ಮಮ್ಮಿ ಕೊಕ್ಕೊಂಡ್ ಬಂದೆ? ಅಮಿತ್, ಹೇಮಾ, ಏನಾಯ್ತು ನಿಂಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಮೊದಲು ರಾಮನ್ ಸರಪಳಿಯಿಂದ ಕಟ್ ಹಾಕಿ ನನ್ನ ಮಗನ್ ಪ್ರಾಣ ಉಳಿಸಿ, ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಹೇಮಾ, ಯಾಕೆ ಮಾತಾಡ್ತಾ ಇದೀಯಾ?
ರಾಮನ್ ಕಟ್ಟಾಕೋದಕ್ಕೂ ನಮ್ಮ ಮಗನ್ ಪ್ರಾಣ ಉಳಿಸೋದಕ್ಕೂ ಏನ್ ಸಂಬಂಧ? ಈ ತರ ಒಬ್ಬ ಹೇಳ್ದ, ಅವ್ರ ಮನೆಯಲ್ಲಿ ಸಾಕಿದಾನೆ ಹತ್ತಿ ಅವ್ರ ಮಗನ ತುಳಿದು ಸಾಯಿಸ್ಬಿಡ್ದಂತೆ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ರಾಮನ ಕಟ್ಟಾಕಿ. ಅಮ್ಮ, ಯಾವನ ಒಬ್ಬ ಏನು ಹೇಳ್ದ ಅಂತ ನಮ್ ರಾಮನ್ ಕಟ್ಟಾಕಾಗತ್ತ? ಇಂಪಾಸಿಬಲ್. ನೀವು ನನ್ನ ಮಾತನ್ನ ಕೇಳ್ತೀರಾ ಇಲ್ವೋ? ನನ್ನ ಮಗನ ಉಳಿಸ್ತೀರಾ ಇಲ್ವೋ? ನನಗೂ ಒಬ್ಬ ಹೇಳ್ದ, ಪ್ರೀತಿಸಿ ಮದುವೆ ಮಾಡ್ಕೊಂಡ ಒಬ್ಳು ತನ್ನ ಗಂಡನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತೆ. ಅವಳು ಒಂದಿವಸ ಹುಚ್ಚಿಡ್ದು ತನ್ನ ಗಂಡನ ತಲೆ ಮೇಲೆ ತಾನೇ ಗುಂಟಲ್ ಹಾಕಿ ಸಾಯಿಸ್ಬಿಟ್ಲಂತೆ. ಇದನ್ ಕೇಳ್ ನನಗೆ ಹೆದರ್ಕೊಳ್ಳ, ಇಲ್ಲ ನಿನ್ ಕೈಕಾಲ್ ಕಟ್ಟಾಕ್ಲಾ ಹೇಳು ಹೇಮಾ. ಮಾತಿನಲ್ಲಿ ನನ್ನ ಕಟ್ಟಾಕ್ಬೋದು, ಆದ್ರೆ ನನಗೂ ರಾಮಗೂ ವ್ಯತ್ಯಾಸ ಇಲ್ವಾ? ಹೇಮಾ, ತಾಯಿ ಮಮತೆ ನಿನ್ ಕಣ್ಣನ್ನ ಮುಚ್ಚಿಸ್ತಾ ಇದೆ. ನೀವ್ ಆಗರಿದ್ದನ್ನ ಕಟ್ಟಾಕ್ತೀರಾ ಇಲ್ವಾ? ನೀವ್ ಆಕೆನ್ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಕೆ ಮನ್ಸಿಗೆ ನೋವಾಗುವಂತ ಘಟನೆ ಆಗ್ಲಿ, ಗಾಬರಿ ತರುವಂತ ವಿಷಯವಾಗ್ಲಿ ನಡೆದಾಗ ನೋಡ್ಕೊಳ್ಳಿ. ಓಕೆ, ಐ ಆಮ್ ಸಾರಿ, ಐ ಆಮ್ ಸಾರಿ. ರಾಮನ ಕಟ್ಟಾಕ್ಬೇಕು ತಾನೆ? ಸರಿ, ಸಂಸಾರದ ಜವಾಬ್ದಾರಿ ಮುಂದೆ ನಿನ್ನ ಮೇಲೆ ನಾನು ಇಟ್ಟಿದ್ದ ಪ್ರೀತಿ ಸೋತೋಯ್ತು. ನನ್ನ ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ, ಅವಳಿಗೆ ಏನಾಗುತ್ತೋ ಏನು ಅಂತ ಹೆದರ್ಕೊಂಡು ದೇವರಂತಹ ನಿನ್ನ ಕಾಲಕ್ಕೆ ಸರ್ಪಣಿ ಕಟ್ಟಿ ಇವತ್ತು ನಾನು ಮೃಗಕ್ಕಿಂತ ಕಡಿಮೆ ಆಗ್ಬಿಟ್ಟೆ. ದಯವಿಟ್ಟು ರಕ್ಷಿಸು. ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ? ಈ ದಾರಿ ಬೇಡ, ಹಂಗೆ ಹೋಗಿ. ಇಲಿಗಳ ಗುಂಪು ಕಾಡಲ್ಲಾಲೆದು ವನಮೃಗಗಳ ನೋಡಿ ಸವಿ ನುಡಿಯಲಿ ಹಾಡಿದೆ. ಸುತ್ತಾಡ್ಕೊಂಡು ಬರೋದ್ರ ಬದಲು ನೇರವಾಗಿ ಬಂದಿದ್ದಿದ್ರೆ ಇನ್ನೂ ಬೇಗ ಬರ್ಬೋದಾಗಿತ್ತು. ಬರ್ಬೋದಾಗಿತ್ತು, ಆದ್ರೆ ನಿಮ್ ಜೊತೆ ಇಷ್ಟೊತ್ತು ಇರೋಕಾಗಿತ್ತ? ಏನ? ಅದೇ, ನಿಮ್ ಜೀಪ್ನಾಗೆ ಇಷ್ಟೊತ್ತು ಇರೋಕಾಗಿತ್ತ ಅಂದೆ. ಈಗ ತಾನೆ ನೀರ್ ತಗೊಂಡೋದ್ಯೋ? ಮತ್ ಬಂದ್ಯೋ? ಏನ್ ಮಾಡ್ದ್ಯೋ ನೀರು? ಅದನ್ನ ಚೆಲ್ ಬಿಟ್ಟ್ಯೋ. ಅವ್ರಿಗೆ ಲಗ್ನ ಆಗದ್ಯೋ? ಅವ್ರಿಗೆ ಅಂಡ್ರವಳೆನದ ಮರಿಬೇಡ್ಯೋ. ನಂಗೆ ಗೊತ್ತಾಯ್ತ್ಯೋ. Thank you.
ನಿಮಗೂ ಈ ಕಾಡ್ಗೂ ರಕ್ಷಣೆ ಕೊಡಕ್ ಬಂದಿರೋ ಫಾರೆಸ್ಟ್ ಆಫೀಸರ್. ಈಗ ನಮ್ಮಿಂದ ನಿಮ್ಗೇನಾಗ್ಬೇಕಾಗೈತ್ರ? ಕಾಡು ಪ್ರಾಣಿಗಳನ್ನ ಕದಿಯೋ ಗುಂಪಿನವ್ರ ಜೊತೆ ನಿಮ್ಮ ಜನರು ಕೆಲವರು ಸೇರಿದ್ದಾರೆ ಅಂತ. ನೀವ್ ಹೇಳ್ತಾ ಇರೋದು ದಿಟ ಅಲ್ರ. ಇದ್ದೇ ಕಲಿದೆ ಇದ್ರು ಯೋಗ್ಯರಾಗಿ ಬದುಕೋ ಜನ ನಾವು. ನಮ್ಗೆ ಅಂತ ಒಂದ್ ಕಟ್ಟುಪಾಡು ಮಾಡ್ಕೊಂಡು ಅದ್ರ ಎಲ್ಲಿಯಾಗಿ ಯಾರು ಏನೇ ಒಂದ್ ಸಣ್ಣ ತೆಪ್ಪು ಮಾಡಿದ್ರು ಬಲಿ ತಕ್ಕಳದೇ ನಮ್ಮ ಪದ್ಧತಿ. ಬುದ್ಧಿ, ಕಾಡಿನ ಪ್ರಾಣಿಗಳು ಅಂದ್ರೆ ನಮ್ಗೆ ಐಕಳಿದ್ದಂಗೆ. ನಮ್ಮ ಐಕಳ್ ನಾವೇ ಬಲಿ ತಕ್ಕಂತೀವ. ಬುದ್ಧಿ ನೋಡಿ, ಇಲ್ಲಿರೋರೆಲ್ಲ ನಮ್ಮ ಐಕಳು. ಇದ್ರಾಗೆ ನೀವ್ ಹೇಳ್ದವ್ರು ಯಾರನ ಇದ್ರೆ ತೋರಿಸಿ, ಕುಲದೇವತೆ ಮುಂದೆ ಜಾತ್ರೆ ಹಾಕಿ ಅವನ್ನ ಬಲಿ ತಕ್ಕತ್ತೀವಿ. ಆ ನಂಬಿಕೆ ನನಗೂ ಇದೆ. ನೋಡಿ, ನಿಮ್ ವೇಷ ಹಾಕೊಂಡು ಕಳ್ತನ ಮಾಡ್ತಿರೋ ಆ ಗುಂಪಿನ ಮೇಲೆ ನೀವು ಒಂದ್ ಕಣ್ಣಿಡಿ ಅಂತ ಹೇಳಕ್ ಬಂದೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ತಕ್ಷಣ ನಂಗೆ ತಿಳಿಸಿ. ಓ